ನಮಸ್ಕಾರ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದು ನಮ್ಮ ಕೆಲವು ವೀಕ್ಷಕರು ಈ ಭೂತ ಪ್ರೇತಗಳನ್ನ ಬಿಡಿಸೋ ಅಂಥ ಮಂತ್ರ ಅಮ್ಮ ಪಾಪ ನಮಗೆ ಭಾಳ ಕಷ್ಟದಲ್ಲಿದ್ದೀವಿ ನಮ್ಮ ದೇಹದಲ್ಲೇ ಬಾಧೆ ಆಗ್ತಾಯಿದೆ ನಮಗೆ ನಾವೇ ಬಿಡಿಸ್ಕೊಳ್ಳೋ ಅಂತ ನಮಗೆ ನಾವೇ ಒಂದು ನೋಡ್ಕೊಳ್ಳೋ ಅಂಥ ಒಂದು ಈ ಒಂದು ಭೂತ ಪ್ರೇತ ಅದು ಒಂದು ಮಂತ್ರ ಯಂತ್ರ ಕೊಡಿ ಅಂತ ಕೇಳ್ತಾ ಇದ್ದರು ಹಾಗಾಗಿ ಪಾಪ ನಾನು ಅವ್ರಿಗೂ ತೊಂದರೆಗಳನ್ನ ನಾನು ಗಮನಿಸಿ ಸರಿ ನಿಮಗೆ ನೀವೇ ಮಾಡ್ಕೊಳದಾರೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಈ ರೀತಿ ಕೊಟ್ಟಿದ್ದೀನಿ ಶೇಕರೆ ಇದು ನೋಡಿ ಇದನ್ನು ಒಂದು ಒಳ್ಳೆ ದಿವಸ ನೋಡಿ ನೀವು ನೂರ ಎಂಟು ಬಾರಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಈ ಮಂತ್ರನ ಈ ಮಂತ್ರ ಇದು ಮೇಲುಗಡೆ ಕೊಟ್ಟೋದು ಮಂತ್ರ ಸಿದ್ಧಿ ಆದ್ರ ನಂತರ ನೋಡಿ ಇದನ್ನು ಇದು ಯಂತ್ರ ಇದು ಈ ಯಂತ್ರನ ಈ ರೀತಿ ಬರ್ಕೋಬೇಕಾಗತ್ತೆ ಇದೇ ರೀತಿ ಬಾಕ್ಸ್ ಹಾಕ್ಕೋಬೇಕು ನಿಮಗೆ ಭೋಜ ಪತ್ರ ಮಾಡ್ಕೊಳ್ಳಿ ಆಗಲಿಲ್ಲ ಅಂತಂದರೆ ಕೆಲವರು ಕೇಳ್ತಾರೆ ಇಲ್ಲಮ್ಮ ಈ ಥರ ಇದರಲ್ಲಿ ಡ್ರಾಯಿಂಗ್ ಹಾಕ್ಕೊಂಡ್ರೆ ಆ ಪತ್ರಲೆಲ್ಲ ಹರಿದೋಗುತ್ತೆ ಅದು ಮಾಡ್ಕೊಳ್ಳೋಕೆ ಡ್ರಾಯಿಂಗ್ ಕಷ್ಟ ಆಗುತ್ತೆ ಅಂತ ಹಾಗಾಗಿ ನಿಮ್ಗೆ ಆಗಲಿಲ್ಲ ಅಂತಂದರೆ ನೀವು ಮಾಮೂಲಿ ಒಂದು ತಾಮ್ರದ ರೇಖೆ ಏನು ಬರುತ್ತೆ ಯಂತ್ರಗಳು ಬರೆಯುವಂಥದ್ದು ರೇಖೆ ಬರುತ್ತೆ ಆ ರೇಖೆಯಲ್ಲಿ ಇದನ್ನು ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡು ಇದನ್ನು ನಿಮ್ಮ ಒಂದು ದೇವ್ರ ಮನೆಯಲ್ಲಿ ಎತ್ಕೊಂಡೋಗಿ ಇಟ್ಟು ಇದನ್ನು ಒಂದು ಪೂಜೆ ಎಲ್ಲ ಮಾಡಬೇಕು ಹನ್ನೊಂದು ದ ಹನ್ನೊಂದು ದಿವಸ ರಾತ್ರಿ ಹನ್ನೊಂದು ದಿವಸ ಬೆಳಿಗ್ಗೆ ಇದನ್ನು ಒಂದು ಧೂಪ ಕೊಡಬೇಕು ಸೋಮ್ರಾಣಿ ಅಂತ ಈ ಯಂತ್ರಕ್ಕೆ ಕೊಡಬೇಕಾಗುತ್ತೆ ಹನ್ನೊಂದು ದಿವಸ ಒಂದು ಧೂಪ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಾದ ಮೇಲೆ ನೀವು ಇದನ್ನು ಇದನ್ನು ಇದು ಕಟ್ಕೊಂಡಾದ ನಂತರ ನೀವು ಸ್ವಲ್ಪ ದಿವಸ ಯಾವುದೇ ಸ್ವಲ್ಪ ಅಲ್ಲ ಈ ಯಂತ್ರ ಇರೋವರೆಗೂ ನೀವು ನೀವು ಯಾವುದೇ ಒಂದು ಒಂದು ಅಂಟು ಮುಟ್ಟು ಜಾಗಕ್ಕೆ ಹೋಗಕೂಡ್ದು ಅಂತಂದರೆ ಒಂದು ಹೆಣ್ಣು ಮಕ್ಕಳು ಒಂದು ಇದಾಗಿರ್ಬೋದು ಅಥವಾ ಒಂದು ಬಾಣಂತಿ ಬಸರು ಇವೆಲ್ಲ ಏನೋ ಹೇಳ್ತಾರೆ ಸತ್ತವರು ಅಂಥ ಸ್ಥಳಕ್ಕೆ ಇವಕ್ಕೆಲ್ಲ ಹೋಗಕೂಡ್ದು ಅಲ್ಲಿಗೆ ಹೋದಾಗ ಏನಾಗುತ್ತೆ ನಿಮಗೆ ಮತ್ತೆ ಅದು ಹಿಂಗೆ ಅದರಲ್ಲಿರೋ ಫವರ್ ಕಳ್ಕೊಳ್ಳುತ್ತೆ ವೀಕ್ಷಕರೇ ಹಾಗಾಗಿ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ರೀತಿ ಯಾವುದೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆ ಥರ ಹೋಗಲೇಬೇಕು ಅಂದರೆ ಯಂತ್ರ ಬಿಚ್ಚಿಕ್ಬಿಟ್ಟು ಮನೆಯಲ್ಲಿ ನೀವು ಹೋಗಿ ಬಂದ ನಂತರ ಸ್ನಾನ ಮಾಡಿ ಇದಕ್ಕೆ ಮತ್ತೊಂದು ಅರ್ಶನ ಕುಂಕುಮ ಇಕ್ಕಿ ಒಂದು ಸ್ವಲ್ಪ ಊದ್ಬತ್ತಿ ಹಾಕಿ ನೀವು ಇದನ್ನು ಕಟ್ಕೋಬೋದು ವೀಕ್ಷಕರೇ ಇದು ಸಕಲ ಭೂತ ಪ್ರೇತ ಪಡೆಗಳು ಬಿಡಿಸುವಂಥ ಒಂದು ಯಂತ್ರ ಮತ್ತು ಮಂತ್ರ ಆಯಿತು ವೀಕ್ಷಕರೇ ನಾನು ಕಳೆದ ವೀಡ್ಯದಲ್ಲಿ ಕೊಟ್ಟಂಥ ದತ್ತಾತ್ರೇಯ ಮಂತ್ರ ಅದಕ್ಕೆ ನಾನು ಸಿದ್ಧಿ ಮಾಡ್ಕೊಳ್ಳಿ ಅಂತ ಮಂತ್ರ ಮಾತ್ರ ಕೊಟ್ಟಿದ್ದೆ ಒಂದು ಇದು ಕೊಟ್ಟಿರಲ್ಲ ನಿಮಗೆ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಕೊಟ್ಟಿರಲಿಲ್ಲ ಈಗ ಅದನ್ನು ಹೇಳ್ತಾ ಇದ್ದೀನಿ ಈಗ ನಾನು ಹೇಳ್ತಾ ಇರೋದು ದತ್ತಾತ್ರೇಯ ಮೂಲ ಮಂತ್ರದ ಮುಂದಿನ ಒಂದು ಯಾವ ಥರ ಮಾಡ್ಕೋಬೇಕು ಅದನ್ನು ಸಿದ್ಧಿ ಯಾವ ರೀತಿ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಅದನ್ನೇನು ಮಾಡಬೇಕು ಅನ್ನೋದು ಈಗ ಒಂದು ಈ ಮಂತ್ರನ ನೀವು ಮಾಡ್ಕೋಬೇಕಾದ್ರೆ ಚಂದ್ರಗ್ರಹಣ ಹಿಡಿದಾಗ ಅಥವಾ ಅಮಾಸೆಲಿ ಅಥವಾ ಒಳ್ಳೆಯ ಒಂದು ಸಿದ್ಧಿ ದಿವಸ ಒಂದು ಇದೆಲ್ಲ ನೋಡಿಕೊಂಡು ಇದನ್ನ ನೂರ ಎಂಟು ಸಾರಿ ಇದನ್ನು ನೀವು ಸಿದ್ಧಿ ಮಾಡಿಕೊಬೇಕು ಆಮೇಲೆ ಒಂದು ಒಂದು ಹಳ್ಳ ಆಗ್ಬೋದು ಅಥವಾ ಒಂದು ಒಳೆ ಆಗ್ಬೋದು ಅಲ್ಲಿ ಒಂದು ಹರಳಿ ಮರ ಇರಬೇಕು ಹರಳಿ ಮರ ಇರುವಂಥ ಜಾಗದಲ್ಲಿ ಹೋಗಬೇಕು ಹರಳಿ ಮರನ ಸುತ್ತ ಅದು ನೀವು ಆ ಜಾಗನ ಕ್ಲೀನ್ ಮಾಡಬೇಕು ಅಂದರೆ ಶುಚಿ ಮಾಡಿ ಶುದ್ಧ ಮಾಡಿ ಆ ನೀರು ಏನಿರುತ್ತೆ ಆ ನೀರನ್ನ ಒಂದು ಪಾತಿ ಥರ ಮಾಡಬೇಕು ಈ ಹರಳಿ ಮರ ಏನಿರುತ್ತೆ ಆ ಬುಡಕ್ಕೆ ಪೂರ್ತಿ ಪಾತಿ ಥರ ಮಾಡಬೇಕು ನೀವು ಪಾತಿ ಮಾಡಿ ಆ ನೀರನ್ನ ಪೂರ್ತಿ ಪಾತಿ ತುಂಬ ತುಂಬಬೇಕು ತುಂಬಿದ ನಂತರ ಸುತ್ತು ಒಂದು ಕಟ್ಟೆ ಥರ ಕಟ್ಟಿರ್ತೀರಲ್ವ ಅದ್ರ ಮೇಲೆ ಕುಂಕುಮ ಅರಿಶಿನ ರಂಗೋಲಿ ಪುಡಿ ಇಂದ ಪೂರ್ತಿ ಮಂಡ್ಲ ರೀತಿ ಹಾಕಬೇಕು ಅದಕ್ಕೆ ರೌಂಡಾಗಿ ಅದು ಏನಿರುತ್ತೆ ಆ ಸುತ್ತು ಮಂಡ್ಲ ರೀತಿ ಹಾಕಬೇಕು ಆಮೇಲೆ ನಾಲ್ಕು ಮೂಲೆಗೆ ಒಂದು ಏನು ಹಾಕಿರ್ತಾರೆ ಮ ಮರದ ಹತ್ರ ಅದ್ರ ನಾಲ್ಕು ಮೂಲೆಗೆ ಎಲೆ ಅಡಿಕೆ ದಕ್ಷಿಣೆ ಈ ಕೊಬ್ಬರಿ ಬಟ್ಲು ಇದ್ರ ಮಧ್ಯೆ ಇದನ್ನೆಲ್ಲ ಇಡಬೇಕು ಇದ್ರ ಮಧ್ಯೆ ಒಂದು ಮನೆಯೇ ಹೇಳಿದೇನೋ ಆ ಒಂದು ತಂಬಿಕೆ ಥರ ನೀರು ತುಂಬಿರುವಂಥ ಒಂದು ಬಿಂದಿಗೆ ಇಟ್ಕೋಬೇಕು ಇಟ್ಕೊಂಡು ಅದರ ಒಂದು ಊದ್ ಎಲ್ಲ ಹಚ್ಚಿ ಈ ಮಂತ್ರ ಒಂದು ಪಠಣೆ ಮಾಡಬೇಕು ಇದನ್ನು ಇಪ್ಪತ್ತೊಂದು ದಿವಸ ಮಾಡಬೇಕಾಗುತ್ತೆ ಅದೇ ಸ್ಥಳಕ್ಕೆ ಹೋಗಬೇಕು ಅದೇ ರೀತಿ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿವಸ ಮಾಡಿದಾಗ ನಿಮ್ಗೆ ಸಿದ್ಧಿ ಆಗುತ್ತೆ ಇದು ನಿಮ್ಗೆ ಸಿದ್ಧರಸ್ತು ಆಗುತ್ತೆ ಇದು ಎಷ್ಟು ನಿಮಗೆ ನಿಮ್ಮ ಮನಸ್ಸಿನ ಕಾರ್ಯಗಳೆಲ್ಲ ಆಗುತ್ತೆ ನಿಮ್ಮ ಮನಸ್ಸಿನ ಏನು ಬೇಕು ಅಂತ ಕೇಳ್ಕೊಳ್ತೀರೋ ಅದೇ ರೀತಿ ಕಾರ್ಯಸಿದ್ಧಿ ಆಗುತ್ತೆ ಇದನ್ನು ಮಂತ್ರಿಸಿ ಮನುಷ್ಯರಿಗೂ ಕೊಡ್ಬೋದು ಅದೇ ರೀತಿ ದನ ಕರುಗಳು ಕೂಡ ಕೊಡ್ಬೋದು ಇದನ್ನು ಇದನ್ನು ಮಂತ್ರಿಸಿ ದನಗಳು ಕೂಡ ಕೊಟ್ಟಾಗಲೂ ಒಂದು ಇದಾಗುತ್ತೆ ಒಳ್ಳೆಯದಾಗುತ್ತೆ ಅದೇ ಥ್ರೀ ಮನುಷ್ಯರಿಗೂ ಕೂಡ ಯಾರಿಗಾರು ಕಾಯಿಲೆ ಕಸಾಯಿಲೆಗಳು ಇರೋರಿಗೆ ಎದುರಿರೋರಿಗೆ ಅಥವಾ ಮಕ್ಕಳಿಗೆ ಮಕ್ಕಳು ಕೂಡ ಕೆಲವೊಂದು ಬಿದ್ದು ಬಿಡು ಬ್ರ ಅದು ಇದು ಎಲ್ಲ ಆಗುತ್ತೆ ಅಂಥದ್ದು ಕೂಡ ಕೊಡ್ಬೋದು ವೀಕ್ಷಕರೇ ಇದನ್ನು ಇದು ಇಷ್ಟು ಸರ್ವ ಕಾರ್ಯ ಕೂಡ ಮಾಡುತ್ತೆ ಇದು ಯಾವುದು ನಾನು ಹೇಳ್ತಿರೋದು ದತ್ತಾತ್ರೇಯ ಮೂಲಮಂತ್ರ ಅಂತ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಾಗ ಈ ದತ್ತಾತ್ರೇಯ ಇದು ನಿಮಗೆ ಗೊತ್ತಾಗುತ್ತೆ ನೀವು ಇದನ್ನಿಷ್ಟು ನೋಡಿಬಿಟ್ಟು ಬಿಟ್ಟರೆ ನಿಮಗೆ ದತ್ತಾತ್ರೇಯ ಮೂಲ ಮಂತ್ರದ್ದು ಏನು ಮಾಡಬೇಕು ಏನು ಕೆಲಸ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ವೀಕ್ಷಕರೇ ಇದನ್ನು ತಿಳ್ಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಬಾರಿ ತಿರುಗಿಸಿ ಕೇಳಿಕೊಳ್ಳಿ ವೀಕ್ಷಕರೇ ಇದು ನಾನು ಕೊಟ್ಟಂಥ ಎರಡು ಇವಾಗ ನಾನು ನಿಮ್ಗೆ ಒಂದೇ ಇದರಲ್ಲಿ ನಾನು ಕೊಡ್ತಾ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಈ ಮೊದಲು ನಾನು ಕೊಟ್ಟೋದು ಸಕಲ ಭೂತ ಪ್ರೇತಗಳಿಗೆ ತದನಂತರ ನಾನು ಹೇಳಿದ್ದು ಕಳೆದ ವೀಡಿಯೋಲಿ ಕೊಟ್ಟಂತ ಗುರುದತ್ತ ದತ್ತಾತ್ರೇಯ ಮೂಲಮಂತ್ರಕ್ಕೆ ನಾನು ಹೇಳಿದ್ದು ಇದುವರೆಗೂ ವೀಕ್ಷಕರೇ ಇದನ್ನು ನೋಡಿಕೊಂಡು ನಿಮಗೆ ಯಾವುದು ಬೇಕೋ ಆ ರೀತಿ ನೀವು ಇದನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತ ನಾನು ಇದನ್ನು ಅಷ್ಟು ಒಂದು ಇದಾಗಿ ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕನೇ ಇದನ್ನು ಯಾವ ರೀತಿ ಹಾಗೂ ನಿಮಗೆ ಅನುಕೂಲ ಇದೆಯೋ ಆ ರೀತಿ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ